ಕ್ಯಾಮ್ರಾದಲ್ಲೂ ಗೋಪುರ ಬರಬೇಕು ಅಂತ ಎಣ್ಣೆ ಹೊರಟಿರುತ್ತೆ. ತಾಲೀಮು ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇ ಬಾರಿ ಈಗ 300 ಕೆಜಿ ನಮ್ಮ ಮರಳು ಮೂಟೆಯನ್ನು ನಮ್ಮ ಅಭಿಮನಿ ಮೇಲೆ ಇಟ್ಟು ಈಗ ನಾವು ತಾಲೀಮನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ನಾವು ಈಗ ಮರಳು ಮೂಟೆ ಪ್ಲಸ್ ಆನೆ ಮೇಲ್ಗಡೆ ಹಾಕಿರುವ ನಮ್ದಾಗಾದಿ ಎಲ್ಲ ಸೇರಿ 500 ಕೆಜಿ ತೂಕ ಬರುತ್ತೆ. ಇದು ಮುಂದಿನ ದಿನಗಳಲ್ಲಿ ನಾವು ಇನ್ಕ್ರೀಸ್ ಮಾಡಿಕೊಂಡೇ ಹೋಗಬೇಕು. ಆ್ಯಕ್ಚುಲಿ ನಮ್ಮ ಚಿನ್ನದ ಅಂಬಾರಿ ವೆಯ್ಟು 750 ಕೆಜಿ ಇದೆ. ಸೊ ಇವತ್ತು 300 ಕೆಜಿ ಹಾಕಿ ನಾವು ಒಂದು ತಾಲೀಮು ಮಾಡ್ತಾ ಇದ್ದೀವಿ. ನಾಳೆ ಇನ್ನೊಂದು ಆಣೆ, ನಾಳೆದು ಇನ್ನೊಂದು ಆಣೆ, ಆ ಥರ ಒಂದು 5 ಆಣೆಗಳಿಕೆ. ನಮ್ಮಲ್ಲಿ ಈಗ ಈ ಬಾರಿ ಒಂದು 6 ಗಂಡಾಣೆ ಬಂದಿದೆ ಅರ್ಜುನ ಬಿಟ್ಟು. ಉಳಿದಿರುವ ಗಂಡಾಣೆಗಳಿಕೆ 5 ದಿನ ನಾವು ರೊಟೇಷನ್ ಬೇಸಿಸಲ್ಲಿ ಮರಳು ಮೂಟೆ 300 ಕೆಜಿ ಹಾಕಿ ಮಾಡಬೇಕಂತ ಇದ್ದೀವಿ. ದೆನ್ 300 ಕೆಜಿ ಆದಮೇಲೆ ಸೆಕೆಂಡ್ ಸೈಕಲಲ್ಲಿ ಮತ್ತೆ ನಾವು ಇನ್ಕ್ರೀಸ್ ಮಾಡ್ತೀವಿ. ಈ ಥರ ಒಂದು 750 ಕೆಜಿ ಬರುವುದ ತನಕ ನಾವು ಮರಳು ಮೂಟೆಯನ್ನು ಹಾಕಿ ತಾಲೀಮಣ್ಣು ಮಾಡ್ತೀವಿ. ಇಲ್ಲಿಂದ ಮಣಿಮಂಟಪ 5 ಕಿಲೋಮೀಟ್ರ್ ಇದೆ. ನಾವು ನಿನ್ನೆ ಮೊನ್ನೆ ಎಲ್ಲ ಬರೀ ಮೈಯಲ್ಲಿ ಆ್ಯಕ್ಚುಲಾಗಿ ವಾಕ್ ಮಾಡಿಸ್ತೀವಿ. ಆ ಟೈಮಲ್ಲಿ ನಮಗೆ 1.5 ಗಂಟೆ ಟೈಮ್ ಹಿಡಿದಿದೆ ಆ್ಯಕ್ಚುಲಾಗಿ ಇಲ್ಲಿಂದ ಅಲ್ಲಿ ಹೋಗಿ ತಲುಪಲಿಕ್ಕೆ. ಇವತ್ತು ನೋಡಬೇಕು ತೂಕ ಹಾಕಿಕೊಂಡು ಆನೆಗಳು ನಡೀತಾ ಇದ್ದಾವೆ, ಈಗ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡಬೇಕು. ಸೊ ಇವತ್ತು ಒಂದು ಪ್ರಾರಂಭ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ನಾವು ಈಗ 30 ತಾರೀಕು ತನಕ ಇದು ನಾವು ಮರಳು ಮೂಟೆ ಹಾಕಿ ನಾವು ತಾಲೀಮನ್ನು ನಾವು ಮಾಡಿಸ್ತೀವಿ. ದೆನ್ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ದೆನ್ 2ನೇ ಬ್ಯಾಚು ಆನೆಗಳು ಕರ್ಕೊಂಡು ಬರುವುದು ಪ್ಲಸ್ ಬೇರೆ ಮರದಂಬಾರಿ ಕಟ್ಟುವುದು ಬಗ್ಗೆ ಮುಂದಿನ ನಿರ್ಧಾರ ನಾವು ತಗೋಬೇಕಾಗಿರ್ತದೆ. ಟೋಟಲ್ ವೆಯ್ಟ್ ಏನಂದರೆ ಮರಳು ಮೂಟೆ 300 ಕೆಜಿ ಇದೆ. ನಮ್ದಾಗಾದಿ ಚಾಪು ಅಗ್ಗ ಅಗ್ಗ ಎಲ್ಲ ಸೇರಿ ಮೇಲ್ಗಡೆ ಒಂದು ತೊಟ್ಟಿಲ್ ಥರ ನಾವು ಹಾಕಿದ್ದೀವಿ, ಎಲ್ಲ ಸೇರಿ ನಮಗೆ ಒಂದು 200 ಕೆಜಿ ಬರ್ತದೆ. ಸೊ 500 ರಿಂದ 550 ಕೆಜಿ ತೂಕ ಹಾಕ್ಕೊಂಡು ಈಗ ಆನೆಗಳು ನಾವು ನಡೀತಾ ಇದೆ, ನಮ್ಮ ಆನೆಗಳು ಪ್ಯಾಲೆಸ್ಗೆ ನಡೀತಾ ಇದೆ, ಪ್ಯಾಲೆಸಿಂದ ಮಣಿಮಂಟಪಕ್ಕೆ. ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ, ಯಾಕಂದರೆ ಇವತ್ತು ಮೊದಲನೇ ಬಾರಿ ನಾವು ಕಟ್ತಾ ಇದ್ದೀವಿ. ಈಗ ಇಲ್ಲಿ ಬಂದಾದ ಮೇಲೆ 10 ಡೇಸ್ ನಾವು ಗ್ಯಾಪ್ ಕೊಟ್ಟಿದ್ದೀವಿ, ಅಂದರೆ 7ನೇ ತಾರೀಕು ಆನೆಗಳು ಕಾಡಿಂದ ಬಿಟ್ಟಿದ್ದೇವೆ ಇಲ್ಲಿ ಬಂದು. ಈಗ ಇವತ್ತು 11ನೇ ದಿನ, ಸೊ 10 ದಿನ ನಾವು ಆ್ಯಕ್ಚುಲಾಗಿ ಒಳ್ಳೆಯ ಪ್ರೋಟೀನ್ ರಿಚ್ ಫುಡ್ ಕೊಟ್ಟಿದ್ದೀವಿ. ಈಗ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ. ಬಟ್ ದಿನ ಈಗ ಇವತ್ತು ಒಂದು ಆಣೆ ಕಟ್ಟಿದರೆ ನಾಳೆ ಅದೇ ಆಣೆಗೆ ಕಟ್ಟಕ್ಕೆ ಬರುವುದಿಲ್ಲ. ಒಂದು ದಿನ ಇವತ್ತು ಕಟ್ಟಿದರೆ ಮತ್ತೆ ಒಂದು 4-5 ದಿನ ಆ ಆಣೆಗೆ ನಾವು ರೆಸ್ಟ್ ಕೊಡಲೇಬೇಕು, ಯಾಕಂದರೆ ಚೆಸ್ಟಲ್ಲಿ ನಾವು ಟೈಟ್ ಮಾಡ್ತೀವಿ, ಸ್ವಲ್ಪ ಅದಕ್ಕೆ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ಇವತ್ತು ಒಂದು ಒಳ್ಳೆಯ ಪ್ರಾರಂಭ ಆಗಿದೆ. ಈಗ ಅಭಿಮನ್ಯು 300 ಕೆಜಿ ಮರಳು ಮೂಟೆಯನ್ನು ಹೊತ್ಕೊಂಡು ಈಗ ಅವನು ಮಾರ್ಚನ್ನು ನಮ್ಮ ಮಣಿಮಂಟಪ ಮಾರ್ಚ್ ಹೋಗುವ ಮಾರ್ಚನ್ನು ಸ್ಟಾರ್ಟ್ ಮಾಡಿದ್ದಾನೆ.